ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಕಳೆದ ತರಗತಿಯಲ್ಲಿ ನಾವು ಪಾಠ 5 ಕೊಡಿ ನನ್ನ ಬಾಲ್ಯವ, ಈ ಒಂದು ಕೊಡಿ ನನ್ನ ಬಾಲ್ಯವ ಅನ್ನೋ ಒಂದು ನಾಟಕ ರೂಪವನ್ನು ರಚನೆ ಮಾಡಿರುವಂತಹ ಲೇಖಕಿಯಾದಂತಹ ಮಾಲತಿ ಪಟ್ಟಣ ಶೆಟ್ಟಿಯವರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಅದಲ್ಲ, ಮಾಲತಿ ಪಟ್ಟಣ ಶೆಟ್ಟಿಯವರ ಬಗ್ಗೆ ತಿಳ್ಕೊಂಡಿದ್ವಿ. ಜೊತೆಗೆ ಈ ನಾಟಕದಲ್ಲಿ ದೃಶ್ಯ 1 ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಅದಲ್ಲ, ಇಲ್ಲಿ ಈ ಶಾಲು ಯಾರು? ಒಂದು ಮುದ್ದಾದ ಹುಡುಗಿ ಅದಲ್ಲ, ಆಕೆ ಶಾಲೆಗೆ ಹೋಗ್ತಿರ್ತಾಳೆ. ಆಕೆಯ ಗೆಳೆಯ ಯಾರು? ಗೆಳೆಯನ ಹೆಸರೇನು? ರಾಜ. ಅದನ್ನ ಈಗ ಶಾಲು ಪಾತರಗಿತ್ತಿ ಜೊತೆ ಏನೆಂದುಕೊಂಡು ಮಾಡ್ತಾ ಇದ್ದವಳು ಕಳೆದ ತರಗತಿ ತಿಳ್ಕೊಂಡಿದ್ದೆ. ಹೌದಲ್ವಾ? ಪಾತರಗಿತ್ತಿ ಅಂದರೆ ಏನು? ಚಿಟ್ಟೆ, ಪತಂಗ, ಬಣ್ಣ ಬಣ್ಣದ ಚಿಟ್ಟೆ. ಸೊ ಅದರ ಜೊತೆ ಅವಳು ಹೇಗೆ ಕುಣಿದು ಹಾಡ್ತಾ ಇದ್ಲು? ಹೇಗೆ ಹೇಳಿ? ಅವ್ವ ಈ ಚಂದವ್ವ ಈ ಪಾತರಗಿತ್ತಿ, ರೆಕ್ಯಾನ ರೆಕ್ಯಾನ ಬಣ್ಣೇನು ಬಣ್ಣದಾಗಿ ಕಣ್ಣೇನು, ಆಹಾ ಹಾ ಹಾ ಅಂತ ಹೇಳಿ ಅವಳು ಆನಂದ ಪಡ್ತಾ ಇದ್ದು. ಅದನ್ನು ನೋಡಿ, ಪಾತರಗಿತ್ತಿಯನ್ನು ನೋಡಿ ಕುಣಿದು ಹಾಡ್ಕೊಂಡು ಹೋಗ್ತಾ ಇದ್ದ. ಶಾಲೆಗೆ ಅವಳ ತಾಯಿ ಏಕೆ ರಾಜಮನೆಗೆ ಹೋಗ್ಬೇಡ ಅಂತ ತಾಕೀತು ಮಾಡಿದ್ರು? ಯಾಕೆ ತಾಕೀತು ಮಾಡಿದ್ರು ಹೇಳಿ ನೋಡೋಣ. ಅಂದರೆ ಅವರ ಅಂತಸ್ತಿಗೆ ಇವರ ಒಡನಾಟ ಸರಿ ಬರೋದಿಲ್ಲ. ಅಂದರೆ ಇವರ ಅಂತಸ್ತಿಗೇನು ಅವರ ಒಡನಾಟ ನಮಗೆ ಸರಿ ಬರೋದಿಲ್ಲ. ಯಾಕೆಂದರೆ ರಾಜುವಿನ ಮನೆಯವರು ತುಂಬ ಬಡವರು, ಕೂಲಿಗೆ ಹೋಗುವಂತಹ ಜನ. ಹಾಗಾಗಿ ಅವರ ಜೊತೆ ನಮ್ಮ ಒಂದು ಒಡನಾಟ ಸರಿ ಬರೋದಿಲ್ಲ. ಹಾಗಾಗಿ ನೀನು ಹೋಗಬೇಡ ಅಂತ ಹೇಳ್ತಿದ್ದಾನೆ. ಮತ್ತು ನೀನು ಹುಡುಗಿ, ಅವನು ಹುಡುಗ. ಎಷ್ಟು ದೂರ ಇರೋದಕ್ಕೆ ಸಾಧ್ಯ ಅಷ್ಟು ದೂರ ಇರಬೇಕು. ಏನೋ ಬಾಜು ಮನೆ ಹುಡುಗ, ಬಾಜು ಮನೆ ಅಂದರೆ ಹೇಳಿದ್ರೆ ಪಕ್ಕದ ಮನೆ ಹುಡುಗ ಅಂತ ಹೇಳಿ ನಿನಗೆ ಸುಮ್ಮನಿದ್ದೀನಿ ಅಷ್ಟೇನೆ ಹೊರತು ಎಷ್ಟು ಇರಬೇಕು ಅಷ್ಟೇ ಇರಬೇಕು ಹೆಣ್ಮಕ್ಳು ಅಂತ ಹೇಳಿ ಆಕೆಯ ತಾಯಿ ಅಂದರೆ ಶಾಲುವಿನ ತಾಯಿ ಶಾಲುವಿಗೆ ತಾಕೀತು ಮಾಡ್ತಾನೆ. ಆಯ್ತಾ? ಆದರೂ ಕೂಡ ಶಾಲು ರಾಜುವಿನ ಬಗ್ಗೆ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾನೆ. ಏನಂತ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾಳು? ನಿನಗೆ ಗೊತ್ತಿಲ್ಲ ಅಮ್ಮ, ರಾಜು ಶಾಣ ಹುಡುಗ, ಶಾಣ ತುಂಬ ಬುದ್ಧಿವಂತ ಹುಡುಗ, ಕ್ಲಾಸಿನಾಗೆ ಅವನಷ್ಟು ಬುದ್ಧಿವಂತ ಹುಡುಗ ಯಾರೂ ಇಲ್ಲ. ಯಾಕೆ ಅಂತಂದರೆ ನನಗೆ ಗಣಿತದ ವಿಷಯದಲ್ಲಿ 0 ಬರುತ್ತೆ, ಆದರೆ ಅವನ ಸಹಾಯವನ್ನು ತೆಗೆದುಕೊಂಡೇ ನಾನು ಗಣಿತದ ಒಂದು ವಿಷಯದಲ್ಲಿ ಪಾಸಾಗಬೇಕು, ಇಲ್ಲ ಅಂತೇಳಿದ್ರೆ ನಾನು ಆ ಒಂದು ವಿಷಯದಲ್ಲಿ ನಾ ಪಾಸ್ ಆಗ್ಬಿಡ್ತೀನಿ ಅಂತ ನಾನು ತಿರುಗಲಾಗ್ಬಿಡ್ತೀನಿ. ಅಷ್ಟು ಬುದ್ಧಿವಂತಿದ್ದಾನೆ ರಾಜು ಅಂತ ಹೇಳಿ ರಾಜುವಿನ ಬಗ್ಗೆ ಆಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ. ಹೌದಲ್ವಾ? ಇದು ದೃಶ್ಯ 1. ಇಲ್ಲಿಯವರೆಗೆ ನಾವು ತಿಳ್ಕೊಂಡಿದ್ವಿ. ಶಾಲುವಿನ ತಾಯಿ ಇಲ್ಲಿಗೆ ಕರೀತಾ ಇದ್ದಾರೆ, ಪಟ್ಟಣಕ್ಕೆ ಹೋಗೋಣ ಬಾ ಅಂತ ಹೇಳಿ ಕರೀತಾ ಇದ್ದಾರೆ. ಆದರೆ ಶಾಲು ತಾಯಿಯ ಜೊತೆ ಹೋಗೋದಕ್ಕೆ ಸಿದ್ಧವಾಗಿಲ್ಲ. ಅದರ ಬದಲಿಗೆ ಅವಳು ಎಲ್ಲಿ ಹೋಗೋದಕ್ಕೆ ಸಿದ್ಧವಾಗಿದ್ದಾರೆ? ರಾಜುವಿನ ಮನೆಗೆ ಹೋಗೋದಕ್ಕೆ ಅವಳು ಸಿದ್ಧವಾಗಿದ್ದಾಳೆ. ಹಾಗಿದ್ದಾಗ ಮುಂದೆ ದೃಶ್ಯ 2 ಏನಾಗುತ್ತೆ ಅನ್ನೋದು ನಾವು ನೋಡೋಣ. ಪಠ್ಯಪುಸ್ತಕವನ್ನೆಲ್ಲ ತೆಗೀರಿ, ನೋಡ್ಕೊಳ್ಳೋಣ. ದೃಶ್ಯ 2, ಬಾಗಿಲ ಚಿಲಕದ ಸಪ್ಪಳ. ಮಕ್ಕಳ ಬಾಗಿಲಿಗೆ ಚಿಲ್ಕ ಇರುತ್ತಲ್ಲ, ಚಿಲ್ಕ ಹಾಕುವಂಥದ್ದು ಅಂದರೆ ಒಂದು ಬಾಗಿಲನ್ನು ನಾವು ಕ್ಲೋಸ್ ಮಾಡೋದಕ್ಕೆ ಮತ್ತು ಓಪನ್ ಮಾಡೋದಕ್ಕೆ ಅಲ್ಲಿ ಚಿಲ್ಕವನ್ನು ಹಾಕಿರ್ತಾರಲ್ಲ, ಆ ಒಂದು ಚಿಲಕದ ಸಪ್ಪಳ ಆಗುವಂಥದ್ದು ಶಾಲು. ಓ ರಾಜು ಬಾ ಬಾ, ನಾನಾ ಬರಬೇಕಂತ ಮಾಡಿದ್ದೆ. ಓ ರಾಜು ಬಾ ಬಾ, ನಾನು ಬರಬೇಕಂತ ಮಾಡಿದ್ದೆ. ಶಾಲು ನಿನಗೊಂದು ಮಜಾ ಸುದ್ದಿ ಹದ. ಮೆಲುದನಿಯಲ್ಲಿ ನಿಮ್ಮ ಅವ್ವ ಅಪ್ಪ ಇದ್ದಾರ? ಶಾಲು ಅವರಿಲ್ಲ ರಾಜು, ಅಂಜಿಬೇಡ ಬಾ ಒಳಗ. ಏನ್ ಸುದ್ದಿ ರಾಜು? ನಿನ್ನೆ ಗೌರಿ ಆಕಳಕರ ಹಾಕಿದ, ಅದು ಎಷ್ಟು ಚಂದದ ಗೊತ್ತಾದ ಏನು? ಒಂದು ಎಳೆ ಬಿಳಿ ಚಿಗಿರಿ ಚಿಗಿರಿ ಮರಿ ನೋಡಿದಾಂಬ ಅನ್ನಿಸ್ತಾದ. ನಾ ಹಣಕ ಕುಣಿದಾಡಿ ಬಿಟ್ಟೆ, ಬಾ ತೋರಿಸ್ತೇನಿ ಬಾ. ಅವ್ವ ಅಪ್ಪ ನಿನ್ನ ಕರೆ ಎಂದಾರ, ಮತ್ತು ನಿನಗ ಗಿಣ್ಣದ ಒಡಿ ತಿನ್ನಲಿಕ್ಕೆ ಕೊಡ್ತೇನಿ ಅಂದಾರ. ಸ್ವಲ್ಪ ಸಮಯ ಮ್ಯೂಸಿಕ್ ಅಂಬಾ ಅಂಬಾ ಎನ್ನುವ ಆಕಳ ಕರುವಿನ ಕೂಗು, ಕೊರಳ ಗಂಟೆಗಳ ಸಪ್ಪಳ. ಶಾಲು ನಗುತ್ತ, ರಾಜು ರಾಜು ಗೌರಿಕರ ನೋಡು ಎಷ್ಟು ಚಂದಾದ ಅಲ್ಲ, ಬೆಳ್ಳಗ ಬೆಳದಿಂಗಳ ಬರಿ ಹಾಗೇದ. ನಾನು ಇದನ್ನು ಎತ್ತಿಕೊಳ್ಳ? ರಾಜು
ನಿನ್ನೆ ಹುಟ್ಟಿದ ಮರಿ ಇದು, ಅವ್ವ ಅದಕ್ಕ ಏನೇನೋ ಆರೈಕೆ ಮಾಡ್ತಾಳೆ, ನಾಳೆ ಬಾ ಎತ್ಕೊಳ್ಳುವಂತೆ ಶಾಲು. ನಾ ಈ ಚಿಗರಿ ಮರಿನ ನಮ್ಮ ಮನೆಗೆ ಒಯ್ತೀನಿ. ರಾಜು, ಮರಿ ಬಹಳ ಸಣ್ಣದದ, ನಾಲ್ಕಾರು ತಿಂಗಳ ಆರೈಕೆ ಆಗಬೇಕು. ಮತ್ತು ಈ ಮರಿ ಗೌರಿ ಹಾಕಲು ಇಲ್ಲೇ ಇರ್ತಾವ, ನೀ ಬೇಕಾದಾಗ ಬಾ ಆಡು. ಶಾಲು, ನಾ ಇವತ್ತು ರಾತ್ರಿ ಈ ಮರಿ ಹತ್ರ ಮಲಗುತ್ತೇನಿ, ನೀನು? ರಾಜು ಶಾಲು ನಗುತ್ತಾ, ನಾನು. ಇಬ್ಬರು ನಗುತ್ತಾರೆ. ಶಾಲು, ಏ ಶಾಲು, ಅಪ್ಪನ ಕೂ. ಶಾಲು, ಅಪ್ಪ ಬಂದಿರುವಂತಹ ಕಾಣಿಸ್ತಾದ. ಮಕ್ಕಳಿಗೆ ದೃಶ್ಯ ಎರಡರಲ್ಲಿ ಇರುವಂತಹದ್ದು ದೃಶ್ಯ ಎರಡು ಹೇಗಂತ ಹೇಳಿದ್ರೆ, ಆಕೆ ರಾಜುವಿನ ಮನೆಗೆ ಹೋಗ್ತದೆ ಅಂತ ಹೇಳಿ ಆಕೆಯ ಅಮ್ಮನ ಹತ್ರ ಅವಳು ಕೇಳ್ಕೊಂಡಿದ್ದಾನೆ. ಆದರೆ ಅಮ್ಮ ಹೇಗೆ ಹೇಳಿದ್ರು, ಪಟ್ಟಣಕ್ಕೆ ಬಾ ಅಂತ ಹೇಳಿದ್ರು. ಆದರೆ ಆಕೆ ಹೋಗಲಿಲ್ಲ, ಅದರ ಬದಲಿಗೆ ಮನೆಯಲ್ಲೇ ಇದ್ಲು. ಅವರ ಮನೆಯ ಬಾಗಿಲದ ಚಿಲಕದ ಸಪ್ಪಳ ಆಗುತ್ತೆ. ಮೊದಲು ದೃಶ್ಯ ಎರಡರಲ್ಲಿ ಅವರ ಮನೆಯ ಬಾಗಿಲದ ಚಿಲಕದ ಸಪ್ಪಳ ಆಗುವಂತಹದ್ದು. ಶಾಲು, ಓ ರಾಜು ಬಾಬಾ, ನಾನಾ ಬರಬೇಕಂತ ಮಾಡಿದ್ದೆ. ಅಲ್ಲಿ ಆಕೆ ಹೇಳ್ತಾರೆ, ರಾಜು ಬಾಬಾ ಒಳಗಡೆ ಬಾ, ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೆ ನಿಮ್ಮ ಮನೆಗೆ ಅಂತ ಇಲ್ಲಿ ಶಾಲು ರಾಜುವಿಗೆ ಹೇಳ್ತಾರೆ. ಅದಾದ ನಂತರ ರಾಜು ಹೇಳ್ತಾನೆ, ಶಾಲು ನಿನಗೊಂದು ಮಜಾ ಸುದ್ದಿ ಅದ. ಮಜಾ, ಏನು ಮಜಾ ಅಂತ ಹೇಳಿದ್ರೆ, ಮಜಾ ಅಂದ್ರೆ ಸಂತೋಷ, ಒಳ್ಳೆಯ ಸುದ್ದಿ ಅಂತ. ಅದನ್ನು ಅರ್ಥ ಮಾಡಿ ಅಂಜು ಎದರು. ಮ್ಯಾಥ್ಸ್, ಗಣಿತ, ಸೂಟಿ ಅಂತ ಹೇಳಿದ್ರೆ ರಜೆ, ಅರವಿ, ಅರವಿ ಅಂತ ಹೇಳಿದ್ರೆ ಬಟ್ಟೆ ಅಥವಾ ವಸ್ತ್ರ, ಶಾನ್ಯ, ಜಾಣ, ಲಘು, ಬೇಗ, ಲಘು ಬೇಗ. ಮಜಾ, ಮಜಾ ಅಂತ ಹೇಳಿದ್ರೆ ಸಂತೋಷ ಪಡುವಂಥದ್ದು. ಮಜಾ ಅಂತ ಹೇಳಿದ್ರೆ ಮಜಾ ಸುದ್ದಿ, ನಿನಗೊಂದು ಸಂತೋಷದ ಸುದ್ದಿ ಇದೆ, ಅದ ಇದೆ. ಮೆನು ಧ್ವನಿಯಲ್ಲಿ, ಸಣ್ಣನೆಯ ಧ್ವನಿಯಲ್ಲಿ, ನಿನ್ನ ಅವ್ವ ಅಪ್ಪ ಇದ್ದಾರಾ? ನನಗೆ ಆತಂಕ, ಭಯ ಇದೆ, ಎಲ್ಲಿ ಅವರ ಅಪ್ಪ ಅಮ್ಮ ಬೈದು ಬಿಡ್ತಾರೋ ಅಂತ ಹೇಳಿ ಮೆನು ಧ್ವನಿಯಲ್ಲಿ, ನಿಧಾನವಾದ ಒಂದು ಧ್ವನಿಯಲ್ಲಿ, ಸಣ್ಣ ಧ್ವನಿಯಲ್ಲಿ ಆತ ಕೇಳ್ತಾನೆ. ಅಂದರೆ ರಾಜು ಶಾಲುವನ್ನು ಕೇಳುವಂತಹದ್ದು. ಇಲ್ಲಿ ಲೇಖನ ಚಿಹ್ನೆಗಳನ್ನು ನೋಡಿ. ಇಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆ, ನಿನಗೆ ಮಜಾ ಸುದ್ದಿ ಅದ, ಇದು ಆಶ್ಚರ್ಯ ಸೂಚಕ ಚಿಹ್ನೆ. ನಿಮ್ಮ ಅವ್ವ ಅಪ್ಪ ಇದ್ದಾರಾ, ಇದ್ದಾರಾ, ಪ್ರಶ್ನಾರ್ಥಕ ಚಿಹ್ನೆ. ಅವರಿಲ್ಲ ರಾಜು, ಅಂಜಬೇಡ, ಅಂಜು ಎದುರುಕೊಳ್ಬೇಡ, ನೀನು ಯಾವುದೇ ಕಾರಣಕ್ಕೂ ಭಯ ಪಡಬೇಡ. ಬಾ ಒಳಗೆ, ಏನು ಮಾಡ್ಬೇಕೇನು, ಒಳಗೆ ಬಾ, ಒಳಗೆ ಒಳಗೆ. ಏನು ಸುದ್ದಿ, ಏನು ಸುದ್ದಿ ಸಮಾಚಾರ, ಏನು ವಿಷಯ, ಸುದ್ದಿ ವಿಷಯ.
ವಿಚಾರ. ರಾಜು ಹೇಳ್ತಾನೆ, ನಿನ್ನೆ ಗೌರಿ ಆಕಳ ಕರ ಹಾಕೇದ. ಆಕಳು ಹಸು, ಆ ಒಂದು ಗೌರಿ ಹಸು ಏನಿದೆ ಅದಕ್ಕೊಂದು ಕರುವನ್ನ ಹಾಕಿರುವಂತಹದ್ದು. ಎಷ್ಟು ಚಂದದ ಗೊತ್ತಾದ ಏನು, ಚಂದ ಸೊಗಸು, ತುಂಬಾ ಸುಂದರವಾಗಿ ಇದೆ. ಒಂದು ಎಲೆ ಬಿಳೆ ಚಿಗರಿ ಚಿಗರಿ ಮರಿ ನೋಡ್ದಾಗ ಅನ್ನಿಸ್ತದ. ಚಿಗರಿ ಜಿಂಕೆ, ಆ ಒಂದು ಎಲೆ ಕರು ನೋಡೋದಕ್ಕೆ ಹೇಗಿದೆ, ಒಳ್ಳೆ ಜಿಂಕೆಯ ಮರಿ ರೀತಿ ಇದೆ. ನಾ ಹಾನುಕ ಅಂದ್ರೆ ಅದಕ್ಕಾಗಿ ಕುಣಿದಾಡ್ಬಿಟ್ಟೆ. ಆ ಚಿಗರಿ ಮರಿ ಅಂತಿರುವಂತಹ ಎಲೆ ಕರುವನ್ನ ಕಂಡು ನಾನು ಕುಣಿದು ಕೊಪ್ಪಳಿಸ್ಬಿಟ್ಟೆ. ಬಾ, ಆ ಚಿಗರಿ ಮರಿ ಅಂತಿರುವ ಎಲೆ ಕರುವನ್ನ ನಾನು ನಿನಗೂ ಕೂಡ ತೋರಿಸ್ತೀನಿ ಅಂತ ಹೇಳಿ ರಾಜು ಶಾಲುವನ್ನ ಕರೀತಾರ. ಅವ್ವ ಅಪ್ಪ ನಿನ್ನ ಕರಿ ಎಂದವರ ಯಾರ ಅಪ್ಪ ಅಮ್ಮ, ರಾಜುವಿನ ಅಪ್ಪ ಅಮ್ಮ, ಹೋಗಿ ಶಾಲುವನ್ನ ಕರೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಎಲೆ ಕರು ಹಾಕಿದೆ, ಕರುವನ್ನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅವಳಿಗೆ. ಮತ್ತೆ ಅದರ ಒಂದು ಏನಿದೆ, ಅದರ ಗಿಣ್ಣು, ಗಿಣ್ಣು ಅಂತ ಹೇಳಿದ್ರೆ ಅದು ಒಂದು ಹಾಲು. ಹಸು ಕರು ಹಾಕಿದಾಗ ಒಂದು ಹಳದಿ ಬಣ್ಣದ ಹಾಲನ್ನು ಕೊಡುತ್ತೆ, ಅದನ್ನ ನಾವು ಗಿಣ್ಣು ಅಂದ್ರೆ ಅದರಿಂದ ಗಿಣ್ಣು ಅಂತ ಹೇಳಿದ್ರೆ ಆ ಹಾಲಿನಿಂದ ಸಿಹಿಯನ್ನ ಮಾಡಿಕೊಳ್ಳುವಂಥದ್ದು, ಅದಕ್ಕೆ ಗಿಣ್ಣು ಅಂತ ಹೇಳ್ತಾರೆ. ಗಿಣ್ಣದ ಒಡಿ, ಗಿಣ್ಣದ ಒಡಿ ಅಂತ ಹೇಳ್ತದೆ. ಅಂದ್ರೆ ಗಿಣ್ಣಿನಿಂದ ಮಾಡಿಕೊಳ್ಳುವಂತಹ, ಅಂದ್ರೆ ಆ ಹಾಲಿನ ಕುದಿಸಿದಾಗ ಅದು ಗಿಣ್ಣಿನ ರೂಪಕ್ಕೆ ಬರುತ್ತೆ. ಅದಕ್ಕೆ ಸಿಹಿಯನ್ನ ಹಾಕಿಕೊಂಡು ಅದನ್ನ ಸಿಹಿ ಪದಾರ್ಥವನ್ನಾಗಿ ಮಾಡಿಕೊಳ್ಳುವಂಥದ್ದು, ಅಂದ್ರೆ ಗಿಣ್ಣಿನ ಸಿಹಿಯಾದ ಹಾಲಿನ ಪದಾರ್ಥ ಆಗಿರುತ್ತದೆ. ತಿನ್ನಲಿಕ್ಕೆ ಕೊಡ್ತೀನಿ ಅಂದಾರ. ಯಾರಂದಿರೋದು, ರಾಜುವಿನ ತಂದೆ ತಾಯಿ. ಅದಾದ ನಂತರ ದೃಶ್ಯ ಎರಡರಲ್ಲಿ ಸ್ವಲ್ಪ ಒಂದು ಸುಮಧುರವಾದ ಒಂದು ಸಂಗೀತ ಕೇಳಿಸುತ್ತೆ ಆ ತೆರೆಯ ಮೇಲೆ. ಅದರ ಹಿಂಬದಿಯಲ್ಲಿ ಒಂದು ಧ್ವನಿ ಕೇಳಿಸುತ್ತೆ. ಯಾವ ಧ್ವನಿ, ಅವರು ಏನನ್ನು ನೋಡಿಕೊಂಡಿದ್ದಾರೆ ಹೇಳಿ ನೋಡೋಣ. ಆ ಗೌರಿ ಹಸು ಏನು ಕರುವನ್ನು ಹಾಕಿದೆ, ಎಳೆ ಕರುವನ್ನು ನೋಡಿಕೊಂಡಿದ್ದಾರೆ. ಹಾಗಾಗಿ ಅದರ ಒಂದು ಸಂಗೀತವನ್ನು ಹಿಂದೆ ದೃಶ್ಯದ ಹಿಂದೆ ಎಲ್ಲ ಏನು ತೆರೆ ಇದೆ, ತೆರೆ ಹಿಂಬದಿಯಲ್ಲಿ ಆ ಒಂದು ಧ್ವನಿ ಕೇಳಿಸ್ತಾರೆ. ಹೇಗೆ, ಅಂಬಾ ಅಂಬಾ ಅನ್ನೋ ಒಂದು ಧ್ವನಿ. ಆಕಳ ಕರುವಿನ ಕೂಗು, ಆಕಳು ಹಸು, ಹಸುವಿನ ಏನು ಕರು ಇದೆ ಆ ಕರುವಿನ ಕೂಗು ಕೇಳಿಸ್ತಾ ಇದೆ. ಅಷ್ಟೇ ಅಲ್ಲದೆ ಜೊತೆಗೆ ಆ ಒಂದು ಕರುವಿನ ಕೊರಳಿಗೆ ಗಂಟೆಗಳನ್ನು ಕಟ್ಟುತ್ತದೆ ಸಣ್ಣ ಸಣ್ಣದು. ಆ ಒಂದು ಗಂಟೆಗಳ ಸಪ್ಪಳ ಹಾಕ್ತಾ ಇರುವಂಥದ್ದು ಇಲ್ಲಿ ಆ ತೆರೆಯ ಹಿಂಬದಿಯಲ್ಲಿ. ಶಾಲಿನ ನಗುತ್ತಾ ಬರ್ತಾಳೆ ತೆರೆಯ ಮೇಲೆ, ಬಂದು ಹೇಳುವಂಥದ್ದು, ರಾಜು ರಾಜು ಗೌರಿ ಕರ ನೋಡು, ಎಷ್ಟು ಚಂದಾದ ಅಲ್ಲ, ಅಂದರೆ ಎಷ್ಟು ಚೆನ್ನಾಗಿದೆ ಅಥವಾ ಎಷ್ಟು ಸೊಗಸಾಗಿ ಇದೆ ಅಲ್ಲವಾ ಅಲ್ಲವೇ ಅಂತ ಕೇಳ್ತಾ ಇರುವಂಥದ್ದು. ಬೆಳ್ಳದ ಬೆಳದಿಂಗಳ ಮರಿ ಹಾಗೇದ, ಬೆಳ್ಳಗೆ ಅದು ಎಷ್ಟು ಬೆಳ್ಳಗಿದೆ, ಬೆಳದಿಂಗಳಿನಷ್ಟು ಬೆಳ್ಳಗಿದೆ. ಬೆಳದಿಂಗಳು ನೋಡಿದಲ್ಲ ನೀವೆಲ್ಲ, ತುಂಬಿದ ಉರುಳೆಯಲ್ಲಿ ಚಂದ್ರ ಬಂದಾಗ ಅದು ಹೇಗಿರುತ್ತೆ, ಬೆಳದಿಂಗಳನ್ನ ಸೂಚಿಸ್ತಾ ಇರುತ್ತೆ ಅದಲ್ಲ. ಅಷ್ಟು ಬೆಳದಿಂಗಳಿನಂತೆ ಬಿಳುಪನ್ನ ಈ ಒಂದು ಆಕಳ ಕರು ಹೊಂದಿರುವಂತಹದ್ದು. ನಾನಿದನ್ನ ಈಗಲೇ ಎತ್ಕೊಳ್ಳ ಅಂತ ತಪ್ಪ ಅವಳು ತುಂಬಾ ಕುತೂಹಲದಿಂದ ಶಾಲು ಕೇಳ್ತಾಳೆ. ಆಗ ರಾಜು ಹೇಳ್ತಾನೆ, ಬೇಡ ಬೇಡ, ಅದು ನಿನ್ನೆ ತಾನೇ ಹುಟ್ಟಿರುವಂತಹ ಮರಿ, ಅದಕ್ಕೆ ಅವ್ವ ಏನೇನೋ ಆರೈಕೆ ಮಾಡುತ್ತಾಳೆ. ಆ ಒಂದು ಮರಿವಿಗೆ ಆರೈಕೆ ಮಾಡ್ತಾಳೆ. ಆರೈಕೆ ಪೋಷಣೆ, ಅದಕ್ಕೆ ಆರೈಕೆಯನ್ನ ಹಾಗೆ ಮಾಡ್ತಾಳೆ. ನಾಳೆ ಬಾ ನಿಮ್ಮ ಮನೆಯಿಂದ ನೀನು, ಮತ್ತೆ ನಾಳೆ ಬಾ, ಆಗ ಒಂದು ಎಲೆ ಕರುವನ್ನ ಎತ್ಕೊಳ್ಳುವಂತೆ ಅಂತ ಹೇಳಿ ರಾಜು ಹಾಗೆ ಹೇಳ್ತಾನೆ. ಶಾಲು ಹೇಳ್ತಾನೆ, ಬಾ ನಾಳೆ ಚಿಗರಿ ಮರಿನ ನಮ್ಮ ಮನೆಗೆ ಒಯ್ತೀನಿ, ನನಗೆ ಒಂದು ಚಿಗರಿ ಮರಿ ಕಂಡ್ರೆ ತುಂಬ ಇಷ್ಟ ಆಗ್ತಾ ಇದೆ ಅಂದರೆ ಆ ಎಲೆ ಕರುವನ್ನು ಚಿಗರಿ ಮರಿಗೆ ಹೋಲಿಕೆಯನ್ನು ಹಾಕ್ಕೊಂಡು ಬರ್ತದೆ. ಚಿಗರಿ ಮರಿಯನ್ನು ನಮ್ಮ ಮನೆಗೆ ನಾನು ಒಯ್ತೀನಿ ಅಂತ ಹಾಕಿ ತುಂಬ ಸಂತೋಷದಿಂದ ಆ ಮಾತನ್ನು ಹೇಳ್ತಾರೆ. ರಾಜು ಹೇಳ್ತಾನೆ, ಮರಿ ಬಹಳ ಸಣ್ಣದದ, ಬಹಳ 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 ಸಣ್ಣದದ ಅಂದರೆ ಸಣ್ಣದಾಗಿ ಇದೆ. ನಾಲ್ಕಾರು ತಿಂಗಳ ಆರೈಕೆ ಆಗಬೇಕು. ಆ ಕರುವಿಗೆ ಎಷ್ಟು ತಿಂಗಳು ಆರೈಕೆಯನ್ನು ಮಾಡಬೇಕು, ನಾಲ್ಕರಿಂದ ಆರು ತಿಂಗಳು ಆರೈಕೆಯನ್ನು ಮಾಡಬೇಕು. ಮತ್ತ ಈ ಮರಿ ಗೌರಿ ಆಕಳು ಇಲ್ಲೇ ಇರುತ್ತಾವ, ಆದ್ದರಿಂದ
ಏನು ಈ ಒಂದು ಮರಿ ಇದೆ, ಎಲೆ ಮರಿಯ ಜೊತೆಗೆ ಗೌರಿ ಹಾಕೊಂಡು ಕೂಡ ಜೊತೆಗೆ ಇರುತ್ತಾವೆ ಎಂದು ಎರಡು ಜೊತೆಗೆ ಇರಬೇಕು. ನೀ ಬೇಕಾದಾಗ ಬರ ಹಾಡು, ನಿಮ್ಗೆ ಯಾವಾಗ ಇಷ್ಟ ಆಗುತ್ತೆ ಆಗ ಬಾ, ಗೌರಿ ಅವನಿಗೆ ಏನು ಕರು ಹಾಕಿದೆ ಆ ಕರು ಜೊತೆ ನೀನು ಕೂಡ ಆಟ ಆಡು ಅಂತ ರಾಜು ಶಾಲುವಿಗೆ ಹೇಳ್ತಾನೆ. ಶಾಲು ಹೇಳ್ತಾನೆ, ನಾ ಇವತ್ತ ರಾತ್ರಿ ಈ ಮರಿ ಹತ್ರ ಮಲ್ತೇನಿ ಅಂತ ಹೇಳ್ತಾಳೆ. ಅಂದ್ರೆ ನೋಡಿ ಅವಳಿಗೆ ಎಷ್ಟು ಒಂದು ಎಲೆ ಕರು ಮೇಲೆ ಆಸೆ ಇದೆ ಅಂತ. ಇವತ್ತು ರಾತ್ರಿ ನಾನು ಈ ಕರುವಿನ ಪಕ್ಕದಲ್ಲೇ ಮಲಗ್ಬಿಡ್ತೀನಿ, ಹತ್ತಿರ ದೂರ. ಹಾಗೆ ಮತ್ತೆ ಕೇಳ್ತಾಳೆ ಶಾಲು ರಾಜುವನ್ನ, ನೀನು ಅಂತ ಕೇಳ್ತಾಳೆ. ರಾಜು ನಗುತ್ತ ಹೇಳ್ತಾನೆ, ನಾನು ಕೂಡ, ನೀನು ಕೂಡ, ನಾನು ಕೂಡ, ಇಬ್ಬರನ್ನು ಕೂಡ ಏನ್ ಮಾಡೋಣ, ಜೊತೆಗೆ ಕರುವಿನ ಪಕ್ಕದಲ್ಲಿ ಮಲ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಅಷ್ಟಕ್ಕೆ ಸರಿಯಾಗಿ ಶಾಲುವಿನ ತಂದೆಯ ಒಂದು ಧ್ವನಿ ಕೇಳಿಸುತ್ತೆ. ಶಾಲು, ಏ ಶಾಲು ಅಂತ ಹೇಳಿ ಅವರ ತಂದೆಯ ಕೂಗು ಕೇಳಿದ ತಕ್ಷಣ ಶಾಲು ಹೇಳ್ತಾರೆ, ಅಪ್ಪ ಬಂದ್ರು ಅಂತ ಕಾಣಿಸ್ತದ, ಅಪ್ಪ ಬಂದ್ರು ಅಂತ ಕಾಣಿಸ್ತದ, ಅಂದ್ರೆ ನಮ್ಮ ಅಪ್ಪ ಬಂದಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದು ದೃಶ್ಯ ಎರಡರಲ್ಲಿರುವಂತಹದ್ದು. ಈಗ ನಾವು ಯಾವುದಕ್ಕೆ ಹೋಗೋಣ, ದೃಶ್ಯ ಮೂರನ್ನ ಈಗ ನೋಡೋಣ. ಅಪ್ಪ ಹೇಳ್ತಾರೆ, ದೀಪಾವಳಿ ರಜೆ ನಾಳಿಂದ ಶುರು ಆಗ್ತಾರೆ ಏನು? ಶಾಲು, ಹೌದಪ್ಪ, ಹತ್ತಾರು ದಿನ ಸೂಟಿ. ಅಪ್ಪ, ಶಾಲು ನಿಮ್ಮ ದೊಡ್ಡಪ್ಪನ ಫೋನ್ ಬಂದದ, ಅವರು ಹೊಸ ಮನೆ ತಗೊಂಡಾರ, ಗೃಹ ಪ್ರವೇಶಕ್ಕೆ ಕರೆದಾರ, ನಾಳೆ ನಾವೆಲ್ಲ ಬೆಂಗಳೂರಿಗೆ ಹೋಗ್ಬೇಕು, ನಿನ್ನ ಬಟ್ಟೆ ಬರ ಎಲ್ಲ ಪ್ಯಾಕ್ ಮಾಡು. ಶಾಲು ಹೊಡುತ್ತ, ಅಪ್ಪ ನನಗೆ ಅಜ್ಜ ಅಜ್ಜಿ ನೆನಪ ಆಗಲಿಕ್ಕೆ ಹತ್ಯಾದ, ನಾನು ಅಜನೂರಿಗೆ ಹೋಗ್ಬೇಕು, ಮಾಮ ಕರೀಲಿಕ್ಕೆ ಬರ್ತಾನಂತ, ಅವನ ಫೋನು ಬಂದಿತ್ತು. ಅಪ್ಪ, ಆ ಹಳ್ಳಿಗೆ ಹೋಗಿ ಏನು ಮಾಡ್ತಿ? ಶಾಲು, ಅಜ್ಜನ ಹೊಲ ಅದ, ತ್ವಾಟ ಅದ, ನೋಡ್ತೇನಿ, ನದಿ ಅದ, ಬೆಟ್ಟ ಗುಡ್ಡ ಕಾಡು ಎಲ್ಲ ಅದ, ಮತ್ತೆ ಮಾಮನ ಮೂರು ಮಕ್ಕಳ ಜೋಡಿ ನಾನೂ ಆಟ ಆಡ್ತೀನಿ. ಬೆಂಗಳೂರು ದೊಡ್ಡ ಊರು, ಅಲ್ಲೇ ಲಾಲ್ಬಾಗ್ ಅದ, ಕಬ್ಬನ್ ಪಾರ್ಕ್ ಅದ, ವಿಧಾನಸೌಧ ಅದ, ದೊಡ್ಡಪ್ಪನ ಮಕ್ಕಳು ಬ್ಯಾರೆ ಊರಿಂದ ಬರ್ತಾರ. ಶಾಲು, ಅಪ್ಪ ಅವರೆಲ್ಲ ದೊಡ್ಡ ದೊಡ್ಡವರು, ಅವರು ನನ್ನ ಕೂಡ ಆಡಲಿಕ್ಕೆ ಬರುವುದಿಲ್ಲ, ಆ ಗದ್ದಲದ ಊರಾಗ ಯಾರು ಮಾತಾಡಿಸೋದಿಲ್ಲ, ಎಲ್ಲರ ಮಾರಿ ಮಿಕ್ಕಿ ಮಿಕ್ಕಿ ನೋಡೋಕ್ಕಂತ ಮಾಂಗ್ಯ ಹಾಕ್ಬೇಕು, ಹಳ್ಳಿಗೆ ನಾವು ಹೋದ್ರ ಇಡೀ ಹಳ್ಳಿ ಜನ ಮಾತಾಡಿಸ್ತಾರ ಅಂದಾಗ ಈ ಸಲ ಮಾಮ ಈಸೋದನ್ನ ಕಲಿಸ್ತಾನಂತ. ಅಪ್ಪ, ಶಾಲು ಅಲ್ಲೇ ಮೊದಲಿನಂಗ ನೀರು ಸ್ವಚ್ಛ ಇರೋದಿಲ್ಲ, ನೀನು ಹಳ್ಳಿಗೆ ಹೋಗೋದು ಬೇಡ. ಇದು ದೃಶ್ಯ ಮೂರು. ದೃಶ್ಯ ಮೂರರಲ್ಲಿ ಶಾಲು ಮತ್ತು ಶಾಲುವಿನ ತಂದೆಯ ಒಂದು ಸಂಭಾಷಣೆ ಈ ಒಂದು ಇರುವಂತಹದ್ದು. ಅಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೀಪಾವಳಿಯ ರಜೆ, ದೀಪಾವಳಿಗೆ ಒಂದಷ್ಟು ರಜೆಯನ್ನು ಕೊಡಲಾಗಿದೆ, ನಾಳೆಯಿಂದ ರಜೆ ಪ್ರಾರಂಭ ಆಗ್ತಾ ಇದೆ. ಹೌದಪ್ಪ, ಹತ್ತು ದಿನ ಸೂಟಿ. ಸೂಟಿ ಅಂತ ಹೇಳಿದ್ರೆ ರಜೆ, ಶಾಲೆಗೆ ರಜೆಯನ್ನು ಕೊಟ್ಟಿದ್ದಾರೆ. ಯಾವ ಹಬ್ಬದ ಪ್ರಯುಕ್ತ? ದೀಪಾವಳಿ ಹಬ್ಬದ ಪ್ರಯುಕ್ತ 10 ದಿನ ರಜೆಯನ್ನು ಕೊಡಲಾಗಿದೆ. ಅದಕ್ಕೆ ಶಾಲುವಿನ ಅಪ್ಪ ಹೇಳ್ತಾರೆ, ಶಾಲು ನಿಮ್ಮ ದೊಡ್ಡಪ್ಪನ ಫೋನ್ ಬಂದಾದ, ಅಂದರೆ ನಿಮ್ಮ ದೊಡ್ಡಪ್ಪ ಫೋನ್ ಮಾಡಿದ್ದಾರೆ ಇಲ್ಲಿಂದ ಬೆಂಗಳೂರಿನಿಂದ, ಅವ್ರಿಗೊಂದು ಹೊಸ ಮನೆಯನ್ನು ತೆಗೆದುಕೊಂಡಿದ್ದಾರೆ, ಆ ಮನೆಯ ಗೃಹ ಪ್ರವೇಶವನ್ನು ಮಾಡ್ತಾ ಇರೋದ್ರಿಂದ ನಮ್ಮನ್ನೆಲ್ಲರನ್ನೂ ಅವ್ರು ಕರೆದಿದ್ದಾರೆ, ನಾವು ನಾಳೆನೇ ಬೆಂಗಳೂರಿಗೆ ಹೋಗಬೇಕು, ನಿನ್ನ ಬಟ್ಟೆ ಬರ ಏನಿದೆ, ನಿನ್ನ ಬಟ್ಟೆ ಏನಿದೆ ಆ ಬಟ್ಟೆಗಳನ್ನೆಲ್ಲ ತುಂಬಿಸಿಟ್ಕೋ ಒಂದು ಬ್ಯಾಗ್ಗೆ ಅಂತ ಹೇಳ್ತಾರೆ ಅವರ ತಂದೆ. ಆಗ ಶಾಲು ಹೊರತಾಳು ಅಂತ ಹೇಳ್ತಾಳೆ, ಅಪ್ಪ ನಂಗೆ ಅಜ್ಜ ಅಜ್ಜಿ ನೆನಪ ಆಗ್ಲಿಕ್ಕೆ ಹತ್ಯಾದ, ಅಂದರೆ ಅವರ ನೆನಪು ನನ್ನನ್ನು ಕಾಡ್ತಾ ಇದೆ, ನನಗೆ ಅವರ ನೆನಪು ಬರ್ತಾ ಇದೆ, ನಾನು ಅಜ್ಜನೂರಿಗೆ ಹೋಗಬೇಕು, ಮಾಮ ಕರೀಲಿಕ್ಕೆ ಬರ್ತಾನಂತೆ, ಮಾಮ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬರ್ತಾನಂತೆ, ಅವನ ಫೋನ್ ಬಂದಿತ್ತು, ಫೋನ್ ಕೂಡ ಮಾಮ ಮಾಡಿತ್ತು ಅಂತ ಹೇಳ್ತಾನೆ. ಅಪ್ಪಂಗೆ ತುಂಬ ಸಿಟ್ಟು ಬರುತ್ತೆ. ಶಾಲೆಗೆ ಅಪ್ಪನಿಗೆ ಏನಂತೆ, ಆ ಹಳ್ಳಿಗೆ ಹೋಗಿ ಏನು ಮಾಡ್ತೀನಿ ಅಂತ ಹೇಳ್ತಾನೆ. ಆ ಹಳ್ಳಿಗೆ ಹೋಗಿ ನೀನು ಮಾಡೋದಾದರೂ ಏನು ಅಂತೇಳಿ ತುಂಬ ಸಿಟ್ಟಿನಿಂದ ಹೇಳಿದಾಗ ಶಾಲು ಹೇಳ್ತಾಳೆ, ಆ ಜನ ಹೊಲ ಹದ, ತ್ವಾಟ ಹದ, ಹೊಲ ಗದ್ದೆ ತೋಟ, ಮಕ್ಕಳೇ ಗದ್ದೆಯಲ್ಲಿ ಭತ್ತವನ್ನೆಲ್ಲ ಬೆಳೀತಾರೆ, ಹೊಲದಲ್ಲಿ ರಾಗಿಯನ್ನು ಬೆಳೆಯುವಂಥದ್ದು, ತ್ವಾಟ ಅಂತ ಹೇಳಿದ್ರೆ ತೋಟ, ತೋಟದಲ್ಲಿ ಏನು ಮಾಡ್ತಾರೆ ಬಾಳೆಯನ್ನು ಬೆಳೀತಾರೆ.
ಅದಲ್ವಾ, ಮಾವನ್ನು ಬೆಳೀತಾರೆ ತೋಟದಲ್ಲಿ. ಈ ರೀತಿ ಹೊಲ ಗದ್ದೆ ತೋಟ ಎಲ್ಲ ಅಜ್ಜನ ಊರಲ್ಲಿ ಇದೆ. ನದಿ ಅದ ಅಷ್ಟಲ್ಲದೆ ಅಲ್ಲೇನಿದೆ, ನದಿ ಇದೆ, ಬೆಟ್ಟ ಇದೆ, ಗುಡ್ಡಗಳಿದೆ, ಕಾಡಿದೆ ಊರಿನ ಹತ್ತಿರದಲ್ಲಿ, ಎಲ್ಲ ಅದರಲ್ಲಿ ಇರೋದ್ರಿಂದ. ಮತ್ತು ಇಷ್ಟಲ್ಲದೆ ಮಾವನ ಮೂರು ಮಕ್ಕಳು ಕೂಡ ಇದ್ದಾರೆ, ಅವರ ಜೋಡಿ ಅವರ ಜೊತೆ ನಾನು ಆಟ ಆಡ್ತೀನಪ್ಪ ಅಂತ ಹಾಗೆ ತಂದೆ ಹತ್ರ ಕೇಳ್ಕೊತಾರೆ. ಮತ್ತೆ ಶಾಲುವಿನ ತಂದೆ ಹೇಳ್ತಾರೆ, ಏನಂತ ಹೇಳ್ತಾರೆ, ಬೆಂಗಳೂರು ದೊಡ್ಡ ಊರು, ಹೋಗ್ತಾ ಇದ್ದೀವಲ್ಲ ಬೆಂಗಳೂರು, ಆ ಬೆಂಗಳೂರು ತುಂಬ ದೊಡ್ಡ ಊರು, ಅಲ್ಲೆಲ್ಲ ಏನೇನು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಲಾಲ್ಬಾಗ್ ಇದೆ, ಕಬ್ಬನ್ ಪಾರ್ಕ್ ಇದೆ, ಜೊತೆಗೆ ವಿಧಾನಸೌಧ ಇದೆ. ಲಾಲ್ಬಾಗ್ ಇದೆ, ಕಬ್ಬನ್ ಪಾರ್ಕು ಮತ್ತು ವಿಧಾನಸೌಧ ಇವೆಲ್ಲವೂ ಕೂಡ ಅಲ್ಲಿ ಇದೆ, ನೋಡುವಂತಹ ಸ್ಥಳಗಳು ಇವೆಲ್ಲವೂ. ಹಾಗಾಗಿ ಇಷ್ಟೇ ಅಲ್ಲದೆ ದೊಡ್ಡಪ್ಪನ ಮಕ್ಕಳು ಕೂಡ ಅವರು ಬೇರೆ ಬೇರೆ ಊರಿನಲ್ಲಿದ್ದಾರೆ, ಅವರು ಕೂಡ ಬರ್ತಾರೆ, ನೀನು ಅವ್ರ ಜೊತೆಯೂ ಕೂಡ ಆಟ ಆಡ್ಕೋಬೋದಲ್ವಾ ಅಂತ ಹೇಳಿ ಶಾಲುವಿನ ಅಪ್ಪ ಹೇಳ್ತಾರೆ. ಶಾಲುವಿಗೆ ಹೇಳ್ತಾಳೆ ಏನಂತ, ಅವಳ ಮನಸ್ಸಿಗೆ ಅನಿಸಿದ್ದನ್ನ ಹಾಕಿ ನೇರವಾಗಿ ತನ್ನ ತಂದೆಯ ಮುಂದೆ ಹೇಳ್ತಿದ್ದಾಳೆ. ಅಪ್ಪ ಅವರೆಲ್ಲ ದೊಡ್ಡ ದೊಡ್ಡವರು, ಅವರು ನನ್ನಂತೆ ಚಿಕ್ಕವರಲ್ಲ, ಅವರೆಲ್ಲ ಏನಾಗಿದ್ದಾರೆ ಈಗ ಓದ್ಕೊಂಡು ತುಂಬ ದೊಡ್ಡ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ, ಅವ್ರು ನನ್ನ ಕೂಡ ಆಡಲಿಕ್ಕೆ ಬರುವುದಿಲ್ಲ, ಅವರು ನನ್ನ ಜೊತೆ ಆಟ ಆಡೋದಕ್ಕೆ ಬರುವುದಿಲ್ಲ. ಆ ಗದ್ದಲದ ಊರಾಗ ಅಂದರೆ ಅತ್ಯಂತ ಬೆಂಗಳೂರಿನಲ್ಲಿ ತುಂಬ ವಾಯುಮಾಲಿನ್ಯ ಹೆಚ್ಚು, ಜನಸಂಖ್ಯೆ ಹೆಚ್ಚು, ಟ್ರಾಫಿಕ್ ಹೆಚ್ಚು, ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ ಸುತ್ತಮುತ್ತ ಹಳ್ಳಿಗಳಲ್ಲಿ, ಸುತ್ತಮುತ್ತ ಊರುಗಳಲ್ಲಿ, ಸುತ್ತಮುತ್ತ ಜಿಲ್ಲೆ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿರ್ಬೋದು, ಪ್ರತಿಯೊಬ್ಬ ಜನರು ಕೂಡ ಬಂದು ಇಲ್ಲಿಗೆ ಸೇರ್ಕೊಳ್ತಾ ಇದ್ದಾರೆ. ಬೆಂಗಳೂರಿಗೆ ಸೇರ್ಕೊಳ್ತಾರಿಂದ ಅದು ತುಂಬ ದೊಡ್ಡ ಊರಾಗಿದೆ. ಅಷ್ಟೇ ಅದರ ಜೊತೆಗೆ ತುಂಬ ವಾಯುಮಾಲಿನ್ಯದಿಂದ ಕೂಡಿರುವಂಥ ಊರು ಕೂಡ ಅದು ಆಗಿರುವಂಥದ್ದು. ಹಾಗಾಗಿ ಯಾಕೆ ಹೇಳ್ತಿದ್ದಾರೆ, ಗದ್ದಲ ಅಂದರೆ ಯಾವಾಗ ನೋಡಿದ್ರು ಶಬ್ದ, ತುಂಬ ಶಬ್ದವಾಗ್ತಿರುವಂಥದ್ದು. ಏಕೆ? ಹೆಚ್ಚು ಜನರುಗಳಿಂದ ಹೆಚ್ಚು ವಾಹನಗಳನ್ನು ಬಳಸ್ತಾರೆ, ಹೆಚ್ಚು ವಾಹನಗಳಿದ್ದಾಗ ಅಲ್ಲೇನಾಗುತ್ತೆ, ಟ್ರಾಫಿಕ್ ಜಾಮ್ ಆಗುವಂಥದ್ದು ಸಹಜ. ಆದ್ದರಿಂದ ಅಲ್ಲೇನಾಗ್ತದೆ, ಅತೀ ಹೆಚ್ಚಾದ ಒಂದು ಗದ್ದಲದ ಊರುವುದು. ಮತ್ತು ಯಾರ್ಯಾರು ಮಾತಾಡಿಸೋದಿಲ್ಲ ಅಲ್ಲಿ, ಒಬ್ರಿಗೆ ಒಬ್ರಿಗೆ ಯಾರು ಪರಿಚಯ ಇಲ್ಲದೆ ಇರುವಂತಹ ಊರು ಅದು. ಆದರೆ ಅಲ್ಲಿ ಹೋಗ್ಬಿಟ್ಟು ನಾನೇನು ಮಾಡಲಿ, ಎಲ್ಲರ ಮಾರಿ ಮಾರಿ ಮುಖ 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 ಮುಗ ಹೀಗೆ ಹೇಳುವಂಥದ್ದು ಮಾರಿ, ಎಲ್ಲರ ಮಾರಿ ಮಿಕ್ಕಿ ಮಿಕ್ಕಿ ನೋಡೋಕೋದ, ನಾನು ಸುಮ್ಮನೆ ಸುಮ್ಮನೆ ಅವ್ರನ್ನ ಮಿಕ್ಕ ಮಿಕ್ಕ ಅಂತ ನೋಡ್ತಾ ಕುಳಿತ್ಕೋಬೇಕಾಗುತ್ತೆ. ಅವ್ರು ನೋಡ್ತಾ ನೋಡ್ತಾ ನಾನೇ ಏನಾಗ್ಬಿಡ್ತೀನಿ, ಮಂಗ್ಯ ಆಗಬೇಕು, ಮಂಗ್ಯ ಕಪಿ ಆಗ್ಬಿಡ್ತೀನಿ. ಅವ್ರನ್ನ ನೋಡ್ತಾ ನೋಡ್ತಾ ಮಿಕ್ಕಿ ಮಿಕ್ಕಿ ಅಂತ ನೋಡ್ತಾ ನೋಡ್ತಾ ನಾನು ಕೋತಿ ರೀತಿಯವ್ರನ್ನ ನೋಡ್ತಾ ಕುಳಿತ್ಕೋಬೇಕಾಗತ್ತೆ. ಅದೇ ಅದರ ಬದಲಿಗೆ ನಾನು ಪಟ್ಟಣಕ್ಕೆ ಬರದೆ ಹಳ್ಳಿಗೆ ಹೋಗೋದೇ ಆದರೆ ಇಡೀ ಹಳ್ಳಿ ಜನ ನನ್ನನ್ನು ಮಾತಾಡಿಸ್ತಾರೆ, ನಾನು ಹೋಗ್ತಿದ್ದಂತೆ ಇಡೀ ಹಳ್ಳಿಯ ಜನ ನನ್ನನ್ನು ಮಾತಾಡಿಸ್ತಾರೆ. ಅಷ್ಟೇ ಅಲ್ಲದೆ ಅಂದಾಗ ಈ ಸಲ ಈ ಬಾರಿ ಮಾಮ ನನಗೆ ಈಸೋದನ್ನು ಕಲಿಸ್ತಾನಂತ, ಈಸೋದನ್ನು ಈಜುವುದನ್ನು, ನೀರಿನಲ್ಲಿ ಈಜುವುದನ್ನು ಕಲಿಸ್ಕೊಡ್ತಾನಂತೆ ಮಾಮ ಅಂತ ಶಾಲು ತನ್ನ ಮುದ್ದು ಮನಸ್ಸಿನಲ್ಲಿರುವಂಥ ಎಲ್ಲ ಮಾತುಗಳನ್ನು ತನ್ನ ತಂದೆಯ ಬಳಿ ಹೇಳ್ತಾರೆ. ಮತ್ತೆ ಶಾಲುವಿನ ಹಬ್ಬಕ್ಕೆ ಸಿಟ್ಟು ಬರುತ್ತೆ. ಶಾಲು ಅಲ್ಲಿ ಮೊದಲಾಗಿ ನೀರು ಸ್ವಚ್ಛ ಇರೋದಿಲ್ಲ, ಅದು ತುಂಬ ಹಳ್ಳಿ, ಅಲ್ಲಿ ನೀರು ಸ್ವಚ್ಛ ಇರೋದಿಲ್ಲ, ನೀನು ಹಳ್ಳಿಗೆ ಹೋಗೋದು ಬೇಡ, ಹಾಗಾಗಿ ನೀನು ನಿಮ್ಮ ಅಜ್ಜಿಯ ಊರಿಗೆ ಅಥವಾ ಅಜ್ಜನ ಊರಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ, ಅಲ್ಲಿ ನೀರು ಸ್ವಚ್ಛವಾಗಿ ಇಲ್ಲ, ಅಕಸ್ಮಾತ್ ಅಲ್ಲಿ ಹೋದಾಗ ಆ ನೀರು ಸ್ವಚ್ಛ ಇಲ್ಲವೇ ನಿನ್ನ ಆರೋಗ್ಯ ಇರುಪಾರಾದರೆ ಏನು ಮಾಡೋದು ಅನ್ನೋ ಆತಂಕ ಯಾರಲ್ಲಿದೆ, ಈ ಶಾಲುವಿನ ಅಪ್ಪನಲ್ಲಿದೆ. ಆದರೆ ಶಾಲುವಿಗೆ ಯಾವ ಆಸೆ ಕನಸುಗಳಿದೆ, ತನ್ನ ಅಜ್ಜನ ಊರಿಗೆ ಹೋಗಿ ಹೊಲ ಗದ್ದೆ ತೋಟ ನದಿ ಬೆಟ್ಟ ಗುಡ್ಡ ಕಾಡು ಮೇಡು ಇಲ್ಲೆಲ್ಲದರಲ್ಲೂ ಅವರ ಮಾವನ ಮಕ್ಕಳ ಜೊತೆ ಚೆನ್ನಾಗಿ ಒಳಾಡಿಕೊಂಡು ಖುಷಿ ಪಡಬೇಕು ಅನ್ನುವಂಥದ್ದು ಅವಳ ಮನಸ್ಸಿನಲ್ಲಿದೆ. ಆದರೆ ಆಕೆಯ ತಂದೆಯ ಮನಸ್ಸಿನಲ್ಲಿ ಏನಿದೆ, ಬೆಂಗಳೂರು ದೊಡ್ಡದಾದ ಊರು, ಅಲ್ಲಿ ಹೋಗಿ ಅವರ ಅಣ್ಣನ ಮಕ್ಕಳ ಜೊತೆ ಆಕೆ ಬೆರೆತು ಆಟವನ್ನು ಆಡಲಿ, ಪಟ್ಟಣಕ್ಕೆ ಹೊಂದಿಕೊಳ್ಳಿ ನನ್ನ ಮಗಳು ಅನ್ನೋ ಒಂದು ಆಸೆ ಅವರಿರುವಂಥದ್ದು. ಈ ರೀತಿಯಾಗಿ ಅಂದರೆ ಮಕ್ಕಳು ಮುದ್ದು ಮನಸ್ಸಿನಿಂದ ಅವ್ರಿಗೆ ಏನೂ ಅರಿವಿರೋದಿಲ್ಲ, ಅಲ್ಲಿ ಹೇಗಿದೆಯಾ, ಆಗಿದೆಯಾ, ಕ್ಲೀನಾಗಿದೆಯಾ, ಸ್ವಚ್ಛವಾಗಿದೆಯಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಎಲ್ಲಿ ಅತಿ ಹೆಚ್ಚು ಪ್ರೀತಿ ಸಿಗುತ್ತೋ ಅಂಥ ಕಡೆ ಹೋಗುವಂಥದ್ದು. ನೀವು ಅಷ್ಟೇ ಅಲ್ಲ, ರಜೆ ಸಿಕ್ಕಿದಾಗೆಲ್ಲ ಏನು ಮಾಡ್ತೀರಿ ಹೇಳಿ, ನಿಮ್ಮ ಅಜ್ಜಿ ಅಥವಾ ಅಜ್ಜನ ಊರಿಗೆ ಹೋಗ್ಬಿಡ್ತೀರ, ಹೌದಲ್ವ? ಎಲ್ಲರೂ ಹಾಗೆ ಅಲ್ವಾ ಮಾಡೋದು, ಮಾಡ್ತೀರ? ಯಾವಾಗ ಹೋಗ್ತೀರ ಎಲ್ಲರೂ ಹೇಳಿ ನೋಡೋಣ.
ದಸರಾ ರಜೆ ಕೊಟ್ಟಾಗ ಹೋಗ್ತೀರ ಅಲ್ಲ, ಇಲ್ಲಾಂದ್ರೆ ಬೇಸಿಗೆ ರಜೆ ಕೊಟ್ಟಾಗ ನೀವೆಲ್ಲ ನಿಮ್ಮ ಅಜ್ಜಿ ತಾತನ ಮನೆಗೆ ಹೋಗಿದ್ದು ಬರ್ತೀರ ಎಲ್ಲರೂ, ಈಗಲೂ ಕೂಡ ಎಲ್ಲರೂ ಹೋಗ್ತೀರ ಅಲ್ವಾ. ಅದೇ ರೀತಿ ಇಲ್ಲಿ ಶಾಲೆಗೆ ಕೂಡ ರಜೆ ಇರೋದ್ರಿಂದ ತನ್ನ ಅಜ್ಜನ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹಠ ಎರಡು ಇಲ್ಲಿ ಕುಳಿತುಕೊಂಡಿದ್ದಾಳೆ. ಇದು ದೃಶ್ಯ ಮೂರು ಮುಕ್ತಾಯ ಆಯಿತು ಮಕ್ಕಳಿಂದ. ದೃಶ್ಯ ನಾಲ್ಕು ಇದೆ, ದೃಶ್ಯ ನಾಲ್ಕು ಇರೋದ್ರಿಂದ ನೆಕ್ಸ್ಟ್ ಮುಂದಿನ ತರಗತಿಯಲ್ಲಿ ನಾವು ದೃಶ್ಯ ನಾಲ್ಕನ್ನು ನೋಡ್ತಾ ಹೋಗೋಣ. ಇದು ದೃಶ್ಯ ಎರಡು ದೃಶ್ಯ ಮೂರರಲ್ಲಿ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡು ಭಾವಿಸ್ಕೊಂಡಿದ್ದೀನಿ. ಈಗ ನೀವು ಈ ಒಂದು ತರಗತಿಯಲ್ಲಿ ಗೃಹಕಾರ ಏನು ಹೇಳಿದ್ರೆ ಪದಗಳ ಅರ್ಥವನ್ನು ಬರೆಯಲಿದ್ದಾರೆ, ಪದಗಳ ಅರ್ಥ ಮತ್ತು ಗ್ರಾಂಥಿಕ ರೂಪವನ್ನು ನೀವೇ ಸಂಗ್ರಹಿಸಿ ಬರೆಯಬೇಕು. ಈ ಪಾಠ ಕೂತಿರುವಂಥದ್ದೇ ಉತ್ತರ ಕರ್ನಾಟಕ ಒಂದು ಭಾಷೆಯ ಸೊಗಡಿನಲ್ಲಿರೋದ್ರಿಂದ ಈ ಒಂದು ಪದಗಳನ್ನು ನೀವು ಎಷ್ಟು ಪದಗಳಿವೆ ಅಂತಂದರೆ ಒಂದೊಂದು ಸಾಲಿನಲ್ಲೂ ಪದಗಳು ಸಿಕ್ಕುವಂಥದ್ದು. ಗ್ರಾಂಥಿಕ ರೂಪವನ್ನು ರೂಪವನ್ನು ಹುಡುಕಿ ಬರೆಯಬೇಕು. ಏನು ಗ್ರಾಮ್ಯ ಭಾಷೆಯಲ್ಲಿದೆಯೋ ಅದನ್ನು ನೀವು ಹುಡುಕಿ ಗ್ರಾಂಥಿಕ ರೂಪದಲ್ಲಿ ಬರೆಯಿರಿ, ಪದಗಳ ಅರ್ಥ ಮತ್ತು ಗ್ರಾಂಥಿಕ ರೂಪದಲ್ಲಿ. ಸೊ ಇದು ಈ ದಿನದ ಗೃಹ ಕಾರ್ಯ ಆಗಿರುತ್ತೆ. ಮುಂದಿನ ತರಗತಿಯಲ್ಲಿ ನಾವು ಕೊಡಿ ನನ್ನ ಬಾಲ್ಯವ ಇದರಲ್ಲಿ ದೃಶ್ಯ ನಾಲ್ಕರಲ್ಲಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅಂದರೆ ಆಕೆ ಅಜ್ಜನ ಮನೆಗೆ ಹೋಗ್ತಾಳ ಅಥವಾ ತಂದೆಯ ಒತ್ತಾಯದ ಮೇರೆಗೆ ಬೆಂಗಳೂರಿಗೆ ಹೋಗ್ತಾಳ ಗೊತ್ತಿಲ್ಲ, ಹೌದಲ್ವಾ. ಯಾಕೆ ಅವಳು ಆ ರೀತಿ ಕೊಡಿ ನನ್ನ ಬಾಲ್ಯವ ಅಂತ ಕೊನೆಯಲ್ಲಿ ಯಾರನ್ನ ಕೇಳ್ತಾಳೆ, ಯಾಕೆ ಕೇಳ್ತಾಳೆ ಅನ್ನೋದು ನಾವು ಮುಂದಿನ ತರಗತಿಯಲ್ಲಿ ನೋಡೋಕ್ಕೆ. ಈಗ ಈ ಒಂದು ದಿನದ ಗೃಹ ಕಾರ್ಯ ಪದಗಾರ್ಥ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಧನ್ಯವಾದಗಳು.